यूट्यूब पे डाल दो, फ्री फ्री हो जाएगी। टैक्स भी क्यों करा रहे हो? ನಿನ್ನೆ ದೆಹಲಿ ಸದನದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾತಾಡಿದ್ದನ್ನು ಕೇಳಿದ್ರ? ದಿ ಕಾಶ್ಮೀರ್ ಫೈಲ್ಸ್ ಅನ್ನೋ ಚಿತ್ರಕ್ಕೆ ಟ್ಯಾಕ್ಸ್ ಫ್ರೀ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಆಡಿರುವಂಥ ಅರವಿಂದ್ ಕೇಜ್ರಿವಾಲ್, ಆ ಕಥೆಗಳು ನಡೆದಿದ್ದೇ ಸುಳ್ಳು, ಪಂಡಿತರ ಕುರಿತಂತೆ ಸುಳ್ಳು ಕಥೆಗಳನ್ನು ಹಣಿಯಲಾಗಿದೆ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಯೂಟ್ಯೂಬಲ್ಲಿ ಫ್ರೀ ಬಿಟ್ಬಿಡ್ರಿ, ಟ್ಯಾಕ್ಸ್ ಫ್ರೀ ಯಾಕ್ರಿ ಅಂತ ಕೇಳ್ತಾನೆ. ಸಾಂಡ್ ಕಿ ಆಂಕ್ ತರೋದ ಫಿಲ್ಮ್ಗಳಿಗೆ ಟ್ಯಾಕ್ಸ್ ಫ್ರೀ ಮಾಡಿರುವಂಥ ಅರವಿಂದ್ ಕೇಜ್ರಿವಾಲ್ ಆಡುವಂಥ ಮಾತಿದು. ದೆಹಲಿಯ ಸಿ ಎಂ ಇಂದ ಹೊಸ್ತೇನು ನಿರೀಕ್ಷಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಬಿಡಿ, ಆದರೆ ಸತ್ತಂಥ ಸಾವಿರಾರು ಮಂದಿಗಳಿಗೆ, ಲಕ್ಷಾಂತರ ಮಂದಿಗೆ, ಅಂದರೆ ತಮ್ಮ ಜಾಗವನ್ನು ಕಳ್ಕೊಂಡಂಥ ಲಕ್ಷಾಂತರ ಮಂದಿಗಳಿಗೆ, ಸತ್ತ ಸಾವಿರಾರು ಮಂದಿಗಳಿಗೆ ಒಬ್ಬ ಸಿ ಎಂ ಇಷ್ಟು ಬೇಜವಾಬ್ದಾರಿಯುತವಾದ ಇನ್ಹ್ಯೂಮನ್ ರೆಸ್ಪಾನ್ಸನ್ನು ಕೊಡೋದು ಸಾಧ್ಯ ಇತ್ತ ಅಂತ ಕೇಳ್ಕೊಂಡಾಗ ಭಾಳ ಸಂಕಟ ಅನಿಸುತ್ತೆ. ಬೈ ದ ವೇ, ನಾವೊಂದು ಪುಸ್ತಕವನ್ನು ತಂದಿದ್ದೀವಿ, ದಿ ಕಾಶ್ಮೀರ್ ಫೈಲ್ಸ್, ಯಾವ ಪಾತ್ರ ಏನು ಕಥೆ ಅಂತ ಅದನ್ನೇ ಪ್ಯಾಕ್ ಮಾಡ್ತಾ ಕೂತಿದ್ದೀವಿ. ಹೆಚ್ಚು ಕಡಿಮೆ 3,500 ಜನರಿಗೆ ಈ ಪುಸ್ತಕ ಈಗ ತಲುಪುತ್ತೆ. ಮಿತ್ರ, ನಾನು ಯಾಕೆ ಈ ವಿಷಯ ತೆಗಿತಿದ್ದೀನಿ ಅಂತಂದರೆ, ಅರವಿಂದ್ ಕೇಜ್ರಿವಾಲ್ ಸುಮ್ಮನೆ ಮುಖ ಅಷ್ಟೇ, ಆದರೆ ಆ ಥರದ ಅನೇಕ ಲೆಫ್ಟಿಸ್ಟ್ಗಳು ಮತ್ತು ಹಿಂದೂ ವಿರೋಧಿಗಳು ಕಳೆದ ಅನೇಕ ದಿನಗಳಿಂದ ಒಂದೇ ವಾದ ಮಾಡ್ಕೊಂಡು ಬಂದಿದ್ದಾರೆ. ಏನು ಗೊತ್ತೇನು? ಕಾಶ್ಮೀರ್ ಫೈಲ್ಸ್ನ ಕಥೆ ಸುಳ್ಳು, ಒಂದೇ ಕುಟುಂಬದಲ್ಲಿ ಹಿಂಗೆ ಆಗಲೇ ಇಲ್ಲ ಅನ್ನೋದೇ ಅವರ ವಾದ. ಒಂದು ಚಿತ್ರಕ್ಕೆ ಬೇಕಾಗಿ ನಾಲ್ಕಾರು ಕಥೆಗಳನ್ನು ಒಂದು ಕುಟುಂಬದಲ್ಲಿ ಜೋಡಿಸಿಕೊಳ್ಳುವಂಥ ಪ್ರಯತ್ನವನ್ನು ವಿವೇಕ್ ಅಗ್ನಿಹೋತ್ರಿ ಮಾಡಿದ್ದಾರೆ. ಹೀಗಾಗಿ ನಾವು ಈ ಪುಸ್ತಕದಲ್ಲಿ ಪ್ರತಿಯೊಂದು ಪಾತ್ರವು ಯಾರನ್ನ ಪ್ರತಿನಿಧಿಸುತ್ತೆ ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದೀವಿ. ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಂದರೆ, ಅನುಪಮ್ ಖೇರ್ ಅವರು ಈ ಚಿತ್ರದಲ್ಲಿ ತನ್ನ ಸೊಸೆಯೊಂದಿಗೆ, ತನ್ನ ಅಳಿಯನನ್ನು ಕಳ್ಕೊಂಡು, ತನ್ನ ಮಗನನ್ನು ಕಳ್ಕೊಂಡಾಗ ಸೊಸೆಯೊಂದಿಗೆ ಬಿದ್ದುಕೊಂಡಿರ್ತಾರಲ್ಲ, ಆಗ ಆ ಭಯೋತ್ಪಾದಕನ ಮುಖ ನೋಡ್ತಾರಲ್ಲ, ಮುಖ ನೋಡಿ ಹೇಳ್ತಾರೆ, ಫಾರೂಕ್ ಅಹಮದ್ ಬಿಟ್ಟ, ನನ್ನ ಸ್ಟೂಡೆಂಟ್ ಅಲ್ವಾ ನೀನು? ಹೌದು, ಅನೇಕ ಕಾಶ್ಮೀರಿ ಪಂಡಿತರ ಹತ್ಯೆ ಮಾಡಿರೋದು ಅವರ ಸ್ಟೂಡೆಂಟ್ಸೇ, ಅವರ ಕೈ ಕೆಳಗೆ ಅಧ್ಯಯನ ಮಾಡಿರುವಂಥ, ಪಾಠ ಕಲ್ತಿರುವಂಥವರೇ, ಆನಂತರ ಅವ್ರ ಹತ್ಯೆ ಕೂಡ ಮಾಡುವಂಥ ಘಟನೆಗಳು ಅಲ್ಲಿ ನಡೆದಿವೆ, ಹೀಗಾಗಿ ಅದನ್ನು ನೀನು ನನ್ನ ಸ್ಟೂಡೆಂಟ್ ಅಲ್ವಾ ಅಂತ ತುಂಬ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆದರೆ ಎರಡನೇ ಸಂಗತಿ ನಾವು ಗಮನಿಸಬೇಕಾಗಿರೋದು, ಅವನ ಹೆಸರನ್ನು ಫಾರೂಕ್ ಅಹಮದ್ ಬಿಟ್ಟ ಅಂತ ಹೇಳೋ ಮೂಲಕ ಒಬ್ಬ ಕರಾಟೆ ಬಿಟ್ಟ, ಬಿಟ್ಟ ಕರಾಟೆ ಕಡೆಗೆ ಉಲ್ಲೇಖ ಮಾಡ್ತಾರೆ, ಅವನ ಹೆಸರನ್ನು ಬಿಟ್ಟ ಅಂತ ಇಡೋ ಮೂಲಕ. ಈ ಬಿಟ್ಟ ಕರಾಟೆಯ ಮೂಲ ಹೆಸರು ಫಾರೂಕ್ ಅಹಮದ್ ದಾರ್ ಅಂತಾಗಿತ್ತು. ಈ ಫಾರೂಕ್ ಅಹಮದ್ ದಾರ್ 35 ದಿನಗಳ ಕಾಲ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಆತ ಕಾಶ್ಮೀರಕ್ಕೆ ಬಂದು ಕಾಶ್ಮೀರದಲ್ಲಿ ಆತ ಅಟ್ಯಾಕ್ ಮಾಡ್ತಾನಲ್ಲ, ಯಾವ ಥರದ ದಾಳಿ ಮಾಡ್ತಾನೆ ಅಂತಂದರೆ, ಒಬ್ಬ ಇಂಟರ್ವ್ಯೂಯರ್ ಮುಂದಿನ ದಿನದಲ್ಲಿ ಅವನನ್ನು ಕೇಳ್ತಾನೆ, ಜೈಲಿನಲ್ಲಿದ್ದಂಥ ಅಥವಾ ಬಂಧಿತಗೊಂಡಿದ್ದಂಥ ಈ ಫಾರೂಕ್ ಅಹಮದ್ ಬಿಟ್ಟ ಅಥವಾ ಈ ನಿಜವಾದ ರೋಲ್ ಆಗಿರುವಂಥ ಕರಾಟೆ ಬಿಟ್ಟ ಅಂತ ಕೇಳ್ತಾನೆ, ನೀನು ಎಷ್ಟು ಜನರನ್ನು ಕೊಂದಿರ್ಬೋದು? ಅವನು ಹೇಳ್ತಾನೆ, ನೆನಪಿಲ್ಲ ನನಗೆ, ಒಂದು 10 ಜನರನ್ನು ಕೊಂದಿರ್ಬೋದು. 10 20 ಅಂತ ಕೇಳಿದರೆ 20 ಕೊಂದಿರ್ಬೋದು, ಗೊತ್ತಿಲ್ಲ ನನಗೆ ಅಂತಾನೆ. ಕೊನೆಗೆ ಹೇಳ್ತಾನೆ, ನಾನು ಅವ್ರನ್ನ ಕೊಲ್ಲಬೇಕಾದಾಗ ಹತ್ತಿರ ಬಂದು ನಿಂತ್ಕೊಳ್ತಿದ್ದೆ, 20-30 ದೂರದಲ್ಲೇ ಅವ್ರನ್ನ ಕೊಂದು ಬಿಸಾಕ್ತಿದ್ದೆ, ಸಾಮಾನ್ಯ ಪಂಡಿತರನ್ನು ಕೊಲ್ಲಬೇಕಾದಾಗ ಸಾಮಾನ್ಯ ಪಿಸ್ತೂಲ್ ಸಾಕಾಗ್ತಿತ್ತು, ನಾನು ಪೊಲೀಸ್ ಫೋರ್ಸ್ ಮೇಲೆ ಅಟ್ಯಾಕ್ ಮಾಡಬೇಕಾದಾಗ ಮಾತ್ರ ನಾನು AK-47 ಬಳಸ್ತಿದ್ದೆ ಅಂತ ನಿರ್ಲಜ್ಜನಾಗಿ ಹೇಳ್ತಾನೆ. ಈ ಚಿತ್ರದಲ್ಲಿ ಅದೇ ಇಂಟರ್ವ್ಯೂ ತೋರಿಸಲಾಗಿದೆ, ಯಾವುದು ಕಟ್ಟುಕಥೆ ಅಲ್ಲ. ಹಾಗಂತ ಈತ ಬರೀ ಬಿಟ್ಟ ಕರಾಟೆ ಮಾತ್ರ ಅಂತ ಕೇಳಿದ್ರೆ ಅಲ್ಲ, ಆ ಚಿತ್ರದಲ್ಲಿ ಈ ವಿಲನ್ನ ಪಾತ್ರದಲ್ಲಿ ಎರಡು ಪಾತ್ರಗಳನ್ನು ಸೇರಿಸಿದ್ದಾರೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಅದರಲ್ಲಿ ಎರಡನೇ ಪಾತ್ರ ಯಾವುದು ಅಂತಂದರೆ ಯಾಸಿನ್ ಮಲಿಕ್ನದ್ದು. ನೀವು ಯಾಸಿನ್ ಮಲಿಕ್ಕು ಆತ ಯಾಸಿನ್ ಮಲಿಕ್ನ ಅಥವಾ ಈ ಫಾರೂಕ್ ಅಹಮದ್ ಬಿಟ್ಟಾನ ಚಿತ್ರದ ಕಥೆಯ ನಾಯಕ ಅವನನ್ನು ಭೇಟಿ ಮಾಡುವಂಥ ಆ ದೃಶ್ಯವನ್ನು ನೆನಪಿಸ್ಕೊಳ್ಳಿ. ಗೋಡೆ ಮೇಲೆ ಒಂದು ಚಿತ್ರ ಇರುತ್ತೆ, ಆ ಚಿತ್ರದಲ್ಲಿ ಇವನಿಗೆ ಪಾಠ ಮಾಡಿರುವಂಥ ಟೀಚರ್ ಕೈ ಹಿಡ್ಕೊಂಡಿರೋ ದೃಶ್ಯ ಇದೆಯಲ್ಲ, ಆ ಕೈ ಹಿಡ್ಕೊಂಡಿರೋ ದೃಶ್ಯ ಯಾರದ್ದು ಗೊತ್ತಾ? ಸುಸೇನಾ, ಅರುಂಧತಿ ರಾಯ್ ಮತ್ತು ಯಾಸಿನ್ ಮಲಿಕ್ ಒಬ್ಬರಿಗೊಬ್ಬರು ಕೈ ಹಿಡ್ಕೊಂಡು ನಿಂತ್ಕೊಂಡಿರುವಂಥ ದೃಶ್ಯ ಎಲ್ಲ ಕಡೆಗಳಲ್ಲೂ ವ್ಯಾಪಕವಾಗಿ ಹರಡಿತ್ತು, ಅದೇ ದೃಶ್ಯವನ್ನು ಅಲ್ಲಿ ಬಳಸ್ಕೊಂಡಿದ್ದಾರೆ. ಅಂದರೆ ಕಾಲ್ಪನಿಕ ಅಲ್ಲ, ಈ ಚಿತ್ರದಲ್ಲಿ ಯಾವುದು ಸುಳ್ಳಲ್ಲ ಅಂತ. ಆದರೆ ನಾನಿವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರುವಂಥ ಒಂದು ಅಪರೂಪದ ಸಂಗತಿ ಏನು ಅಂತಂದರೆ, ಈ ಚಿತ್ರದಲ್ಲಿ ಅಥವಾ ಈ ವಿಲನ್ನಲ್ಲಿ ಮೂರನೇದೊಂದು ಪಾತ್ರ ಇದೆ, ಆ ಪಾತ್ರ ಜಿಯಾ ಮುಸ್ತಫಾದು. ಬಹಳ ಜನ ಈ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಿಲ್ಲ, ಆದರೆ ಈ ಚಿತ್ರದಲ್ಲಿ ಕೊನೆಯ ಸೀನನ್ನು, ಯಾವ ಸೀನನ್ನು ನೋಡಿಕೊಂಡು ಜನ ಕಣ್ಣೀರು ತುಂಬಿಸ್ಕೊಂಡು ಬರ್ತಾರೋ, ಯಾವ ಸೀನನ್ನು ನೋಡಲಿಕ್ಕಾಗದೆ ಆ ಕೊನೆಯ ಕ್ಷಣದಲ್ಲಿ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ತೀವೋ, ಅದು ಗಿರಿಜಾ ಟಿಕ್ಕು ಅನ್ನುವಂಥ ಹೆಣ್ಮಗಳ ಹತ್ಯೆ ಅಲ್ಲ. ಆದರೆ ಆ ಗಿರಿಜಾ ಟಿಕ್ಕುವಿನ ಹೆಣ್ಮಗುವಿನ ಹತ್ಯೆಯೊಂದಿಗೆ ಅಲ್ಲಿ ಇನ್ನೊಂದು ಸೀರಿಯಸ್ ಹತ್ಯೆಯನ್ನು ತೋರಿಸಲಾಗುತ್ತೆ. ಒಟ್ಟು 24 ಜನರ ಕೊಲೆ ನಡೆದಂಥ ಹತ್ಯೆ ಅದು.
ಚಿತ್ರದಲ್ಲಿ ನಂಬರ್ ಬೇರೆ ತೋರಿಸಿದ್ದಾರೆ, ಆದರೆ ವಾಸ್ತವವಾಗಿ ಈ ಘಟನೆ ನಡೆದಿದ್ದು 90ರ ದಶಕದಲ್ಲ, ಅದಾದ 13 ವರ್ಷಗಳ ನಂತರ. ಬಿಲೀವ್ ಮೀ, 13 ವರ್ಷಗಳ ನಂತರ. 90ರ ದಶಕದಲ್ಲಿ ಪಂಡಿತರನ್ನ ಕೊಂದ್ರು, ಓಡಿ ಹೋದ್ರು, ಆನಂತರ ವಾಪಸ್ ಅವ್ರನ್ನ ರೀಎಸ್ಟಾಬ್ಲಿಷ್ ಮಾಡ್ಲಿಕ್ಕಾಗಲಿಲ್ಲ, ಹಾಳಾಗೋಗ್ಲಿ. ಅದಾದ 13 ವರ್ಷಗಳ ನಂತರ ಮತ್ತೆ ಜಿಯಾ ಮುಸ್ತಫಾ ಅನ್ನುವಂತ ರಾವಲ್ಪುರ POKಯ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಪುರದಿಂದ ಬಂದಂತ ಒಬ್ಬ ವ್ಯಕ್ತಿ ಇಲ್ಲಿರುವಂತ ಕೆಲವು ತರುಣರ ತಂಡವನ್ನು ಕಟ್ಕೊಳ್ತಾನೆ. ಆ ತಂಡದವರೆಲ್ಲರೂ ಕೂಡ ಸೇನೆಯ ಸೈನಿಕರ ವೇಷವನ್ನ ಧರಿಸ್ಕೊಂಡು ಹೋಗ್ತಾರೆ. ಅವರು ಈ ಹಳ್ಳಿಗೆ ಹೋಗ್ತಾರಲ್ಲ, ಆ ಹಳ್ಳಿ ಹೆಸರು ನದಿ ಮಾರ್ಗ್ ಅಂತ. ಚಿತ್ರದಲ್ಲಿ ಅದು ನದಿ ಮಾರ್ಗ್ ಅಂತ ತೋರಿಸಿದ್ದಾರೆ. ಇದನ್ನ ನದಿ ಮಾರ್ಗ್ ಮಸಾಕರ್ ಅಂತಾನೆ ಕರೆಯಲಾಗುತ್ತೆ. ಸುಮ್ಮನೆ ಗೂಗಲ್ ಸರ್ಚ್ ಮಾಡಿ ನದಿ ಮಾರ್ಗ್ ಮಸಾಕರ್ ಅಂತ, ನೀವು ಗಾಬರಿಗೊಂಡು ಬಿಡ್ತೀರಾ, ಯಾವ ಥರದ ಕರಾಳ ದೃಶ್ಯಗಳು ಹೊರಗೆ ಬರ್ತವೆ ಅಂತ. ಈ ನದಿ ಮಾರ್ಗ್ ಮಸಾಕರಲ್ಲಿ ವಾಸ್ತವವಾಗಿ ಏನಾಗಿತ್ತು ಅಂತಂದ್ರೆ, ಅವತ್ತಿನ ದಿನ ಅಲ್ಲೊಂದು 50 ಕುಟುಂಬಗಳೇನು ಪಂಡಿತರದ್ದು ಇತ್ತಲ್ಲ, ಆ 50 ಪಂಡಿತರ ಕುಟುಂಬಗಳನ್ನು ಹೊರಗೆ ಕರ್ಕೊಂಡು ಬರಲಾಯಿತು. ಸೈನಿಕರು ಕರೀತಿದ್ದಾರೆ ಅಂತ ಎಲ್ಲರೂ ಬಂದರು. ಹಾಗೆ ಬಂದವರಲ್ಲಿ 11 ಜನ ಗಂಡಸರು, 11 ಜನ ಹೆಣ್ಮಕ್ಕಳನ್ನ ಸಾಲಾಗಿ ನಿಲ್ಲಿಸಿ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ ಅಂದ್ರೆ ಅತ್ಯಂತ ಹತ್ತಿರದಿಂದ ಎಲ್ಲಿ ತಿಲಕ ಇಡ್ತೀವೋ ಆ ಜಾಗಕ್ಕೆ ಸರಿಯಾಗಿ ಗುಂಡಿಟ್ಟು ಕೊಲ್ಲಲಾಯಿತು. ಪಾಪಿ ಪಾಕಿಸ್ತಾನಿಯರು ಇಬ್ಬರು ಮಕ್ಕಳನ್ನು ಬಿಡದೆ ಕೊಂದ್ಬಿಟ್ರು. 24 ಜನರನ್ನ ಒಟ್ಟಿಗೆ ಕೊಲ್ಲಾಯಿತು. ಈ ಈ ಚಿತ್ರದಲ್ಲಿ ಅದನ್ನ ಸೀರಿಯಸ್ ಆಗಿ ತೋರಿಸ್ಬಿಟ್ಟಿದ್ದಾರೆ ನಿಜ, ಆದರೆ ವಾಸ್ತವವಾಗಿ ಆಗ ನಡೆದಿದ್ದಲ್ಲ. ಆದರೆ ನಡೆದಿದ್ದು 13 ವರ್ಷಗಳ ನಂತರ. 13 ವರ್ಷಗಳ ನಂತರ ನಡೆದಿತ್ತು. ಇವರೆಲ್ಲ ಏನು ಹೇಳ್ತಾರೆ ಗೊತ್ತಾ, ಈ ಥರದ ಘಟನೆಗಳು ನಡೆದೇ ಇಲ್ಲ ಅಂತ. ನಾನು ಯಾಕೆ ನಿಮ್ಮ ಮುಂದೆ ಈ ವಿಚಾರವನ್ನು ಹಂಚ್ಕೊಳ್ತಿದ್ದೀನಿ ಅಂತಂದರೆ, ಮಿತ್ರರೇ, ಈ ಘಟನೆ ನಡೆದು 19 ವರ್ಷ ಕಂಪ್ಲೀಟ್ ಆಯಿತು. March 23ನೇ ತಾರೀಕಿನ ಆ ರಾತ್ರಿಯ ದಿನ ಪ್ರಾಬಬಲಿ 10:30-11 ಗಂಟೆ ವೇಳೆಗೆ ಅವನು ಬಂದು ಎಲ್ಲರನ್ನು ಕರ್ಕೊಂಡು ನಿಲ್ಲಿಸ್ಕೊಳ್ತಾನೆ. ರಾತ್ರಿ 12 ಗಂಟೆಯ ವೇಳೆಗೆ ಅವರನ್ನು ಆ ರೀತಿ ಅತ್ಯಂತ ಕೆಟ್ಟದಾಗಿ ಕೊಲ್ಲುವಂಥ ದೃಶ್ಯಗಳು ಇವತ್ತಿಗೂ ಕೂಡ ಅನೇಕರ ಮನಸ್ಸಿನಲ್ಲಿ ಹಸಿಯಾಗಿ ಉಳ್ಕೊಂಡಿವೆ. ಮತ್ತು ಕೆಲವರನ್ನು ಅವರು ಉಳಿಸಿದ್ದು ಯಾಕೆ ಅಂತಂದರೆ, ಈ ದೃಶ್ಯವನ್ನು ನೋಡಿದ ನಂತರ ನೀವು ಅದನ್ನು ಮುಟ್ಟಿಸಬೇಕು ಅಂತ. ಆದರೆ ದುರ್ದೈವ ಏನು ಗೊತ್ತೇನು, ಈ ದೇಶ ಆನಂತರ ಯಾಸಿನ್ ಮಲಿಕ್ ಥರದವರನ್ನ ಹೀರೋಗಳನ್ನಾಗಿ ಮಾಡಿಬಿಡ್ತು. ಈ ಚಿತ್ರದಲ್ಲಿ ರಾಧಿಕಾ ಮೆನನ್ ತೋರಿಸಿದಾರಲ್ಲ, ಅದು ನಿವೇದಿತಾ ಮೆನನ್ ಮತ್ತು ಅರುಂಧತಿ ರಾಯ್ ಇಬ್ಬರದ್ದು ಮಿಕ್ಸ್ಚರ್. ನೀವು ನಿವೇದಿತಾ ಮೆನನ್ ಭಾಷಣ ಕೇಳಬೇಕು. ನಿವೇದಿತಾ ಮೆನನ್ ಭಾಷಣವನ್ನು ಈ ಪುಸ್ತಕದಲ್ಲಿ ಪುಟ್ಟದಾಗಿ ಸಂಕಲಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಿವೇದಿತಾ ಮೆನನ್ ಏನು ಹೇಳ್ತಿದ್ಲು ಗೊತ್ತಾ, ಜಗತ್ತಿನಲ್ಲೇ ಅತ್ಯಂತ ಕ್ರೂರಿ ಸಮಾಜ ಅಂದರೆ ಹಿಂದೂ ಸಮಾಜ, ಭಾರತೀಯ ಸಂಸ್ಕೃತಿ ಅಂದರೆ ಅದು ಕ್ರೌರ್ಯದ ಸಂಸ್ಕೃತಿ, ಜಗತ್ತಿಗೆ ಭಾರತ ಕೊಟ್ಟಿರೋದು ಏನು ಅಂತಂದರೆ ಕ್ರೌರ್ಯ ಮಾತ್ರ. ಭಾರತ ರಾಷ್ಟ್ರ ಎಷ್ಟು ದುರ್ಬಲ ಅಂತಂದರೆ, ಯಾರಾದರೂ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ್ರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಭಾರತ ರಾಷ್ಟ್ರ ಅಂತಂದರೆ ಅದು ಸೇನೆ ಮಾತ್ರ. ಜನವರಿ 24 26 ಯಾವುದು ಪರೇಡ್ ನೋಡ್ತೀವೋ ಅದು ಮಾತ್ರ ಭಾರತ ಅಂತ. ಆ ನಿವೇದಿತಾ ಮೆನನ್ ಮಾತನಾಡುವಂಥ ವಿಡಿಯೋಗಳು ಈಗಲೂ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಇದೇ ಭಾಷಣವನ್ನು ಭಿನ್ನ ಸ್ವರೂಪದಲ್ಲಿ ಈ ಚಿತ್ರದಲ್ಲಿ ಮಾಡಿಸುವಂಥ ಪ್ರಯತ್ನ ಮಾಡಲಾಗಿದೆಯಲ್ಲ, ಅದು ವಿಶಿಷ್ಟವಾಗಿರುವಂಥದ್ದು ಅಂತ. ಅದರ ಮಿತ್ರರೇ, ನಂಗೆ ಬಹಳ ಬೇಜಾರಿನ ಸಂಗತಿ ಏನು ಅಂತಂದರೆ, ಕಾಲಕ್ರಮದಲ್ಲಿ ಯಾಸಿನ್ ಮಲಿಕ್ನ ಹೇಗೆ ಹೀರೋ ಮಾಡಿದರು ಅಂತಂದರೆ, ನಮ್ಮ ಮೀಡಿಯಾಗಳು ಯಾಸಿನ್ ಮಲಿಕ್ನ ಆನಂತರದ ದಿನಗಳಲ್ಲಿ ಗಾಂಧಿವಾದಿ ಅಂತ ತೋರಿಸಿದ್ವು. ಇಂಡಿಯಾ ಟುಡೇ ಅನ್ನುವಂಥ ಒಂದು ಪತ್ರಿಕೆ ತನ್ನದೊಂದು ಕಾನ್ಕ್ಲೇವ್ನಲ್ಲಿ ಯಾಸಿನ್ ಮಲಿಕ್ನ ಕರೆಸಿ ಭಾಷಣ ಮಾಡಿಸ್ಲಿಕ್ಕೆ ನಿಲ್ಲಿಸುತ್ತೆ. ಅದನ್ನು ಆನಂದ್ ಮಹೀಂದ್ರ ಅವರು ಆತನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಆತ ಭಾಷಣ ಮಾಡ್ತಾ ವೈಭವಯುತವಾಗಿ ತಾನು ಎಂಥ ಅದ್ಭುತವಾದ ಕೆಲಸಗಳನ್ನು ಮಾಡಿದೆ ಅಂತ ಹೇಳಿಕೊಡುವಂಥ ಪ್ರಯತ್ನ ಮಾಡ್ತಾನೆ. ಏಕಾಕಿ ಹೀರೋ ಆಗಿಬಿಡ್ತಾನೆ. 100 ಜನರ ಹತ್ಯೆಗೆ ಕಾರಣವಾದ JKLF ಅನ್ನು ಕಟ್ಟಿದ ಯಾಸಿನ್ ಮಲಿಕ್ ಈ ಥರದ ದೊಡ್ಡ ಕೆಲಸಕ್ಕೆ, ಈ ಥರದ ದೊಡ್ಡ ನಾಯಕನಾಗಿ ಬಿಂಬಿಸಲ್ಪಡ್ತಾನೆ. ದುರಂತದ ಸಂಗತಿ. ಸ್ವತಃ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು ಯಾಸಿನ್ ಮಲಿಕನ್ನು ಕರೆದು ಕೈ ಕುಲುಕಿ ಕಳಿಸಿಕೊಟ್ರು ಅಂದಮೇಲೆ ಪಂಡಿತರಿಗೆ ಒಂದು ವಿಶ್ವಾಸ ಆದರೂ ಬರಲಿಕ್ಕೆ ಹೇಗೆ ಸಾಧ್ಯ, ಈ ದೇಶ ನನ್ನ ಪರವಾಗಿ ನಿಲ್ಲಬಲ್ಲದು ಅಂತ. ಇಲ್ಲಿಗೆ ಮುಗಿಯಲ್ಲ. NDTV ರವೀಶ್ ಕುಮಾರ್ ಯಾಸಿನ್ ಮಲಿಕ್ನ ಇಂಟರ್ವ್ಯೂ ಮಾಡಬೇಕಾದ್ರೆ, ಅದು ಯಾಸಿನ್ ಮಲಿಕ್ ಪಾಕಿಸ್ತಾನಕ್ಕೆ ಹೋಗಿ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕನ ಪಕ್ಕದಲ್ಲಿ ಕೂತ ದಿನ ಅದರ ಕುರಿತಂತೆ ಮಾತನಾಡ್ತಾ ಅವನನ್ನು ಕೇಳ್ತಾನೆ, ಯಾಸಿನ್ ಸಾಹೇಬ್ ಆ ಬೋಲ್ ಸಕ್ತೇವೋ ಸಾಹೇಬ್, ಸಾಹೇಬರೇ ಮಾತನಾಡಿ ಅಂತ. ಯಾಸಿನ್ ಮಲಿಕ್ನನ್ನ ಯಾರು ಕೊಲೆಗಡಕನೋ ಅವನನ್ನು ಸಾಹೇಬ್ ಅಂತ ಕರೆಯುವಂತ ಈ ಚಾಳಿ ಇದೆಯಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತಿನ ಈ ಏನು ಪತ್ರಕರ್ತರ ಗಿಲ್ಡ್ ಅಂತ ಏನು ಕರೀತಾರೆ, ಒಂದು ಸಂಘಟನೆ ಅಂತ ಏನು ಕರೀತಾರೆ ರಾಷ್ಟ್ರೀಯ ಮಟ್ಟದಲ್ಲಿ, ಅದರ ಅಧ್ಯಕ್ಷೆಯಾಗಿದ್ದವಳು ಸೀಮಾ ಮುಸ್ತಫಾ. ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಮಾಡ್ತಾಳೆ ಗೊತ್ತಾ,
ಯಾಸಿನ್ ಮಲಿಕ್ನ ಹೆಂಡತಿಯಾಗಿದ್ದಂಥ ಮುಶಾಲ್ನ ಇಂಟರ್ವ್ಯೂ ಮಾಡ್ತಾಳೆ. ಮುಶಾಲ್ನ ಇಂಟರ್ವ್ಯೂ ಮಾಡಿ ಕೇಳ್ತಾಳೆ, ನೀನಿಷ್ಟು ಸುಂದರಿ, ಯಾಸಿನ್ ಮಲಿಕ್ ನಿನ್ಗೆ ಯಾವಾಗ ಪ್ರಪೋಸ್ ಮಾಡ್ದ, ಹೇಗೆ ಪ್ರಪೋಸ್ ಮಾಡ್ದ, ನೀನು ಹೇಗೆ ಒಪ್ಕೊಂಡೆ, ಏನು ವಿಷಯ ಅಂತೆಲ್ಲ ಕೇಳ್ತಾಳಲ್ಲ, ಏನು ದುರಂತದ ಸಂಗತಿ. ಇವರೆಲ್ಲ ಈ ಥರ ಇವರನ್ನು ಹೀರೋಗಳು ಮಾಡಿದ್ರ ಪರಿಣಾಮ ಏನಾಯಿತು ಗೊತ್ತಾ? 16 ವರ್ಷಗಳ ನಂತರ ಬಿಟ್ಟಾ ಕರಾಟೆ ರಿಲೀಸ್ ಆಗಿ ವಾಪಸ್ ಬಂದಾಗ ಬಿಟ್ಟಾ ಕರಾಟೆಯನ್ನು 16 ವರ್ಷಗಳ ಕಾಲ ಜೈಲಿನಲ್ಲಿದ್ದವನ್ನ, ಯಾರ ಕೈಗಳು ಪಂಡಿತರ ರಕ್ತದಿಂದ ಹಸಿ ಹಸಿಯಾಗಿದ್ವೋ ಆ ಬಿಟ್ಟಾ ಕರಾಟೆಯನ್ನು ಕಾಶ್ಮೀರದಲ್ಲಿ KAS, ಹೇಗೆ ಕರ್ನಾಟಕದಲ್ಲಿ KAS ಇದೆಯೋ ಹಾಗೆ ಕಾಶ್ಮೀರದಲ್ಲಿ ಕಾಶ್ಮೀರ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಏನು ಪಾಸ್ ಮಾಡಿದ್ಲೋ ಆ ಹೆಣ್ಮಗಳು ಅವನನ್ನು ಮದುವೆ ಆಗಿ ಏನು ಹೇಳ್ತಾಳೆ ಗೊತ್ತಾ? ಅವನನ್ನು ಮದುವೆ ಆಗೋದು ಅಂದರೆ ನನಗೆ ಹೆಮ್ಮೆ ಅಂತ ಹೇಳ್ತಾಳೆ. ಯಾಕೆ ಅಂದರೆ ಇವರುಗಳೆಲ್ಲ ಸೇರಿ ಹೀರೋ ಮಾಡಿಬಿಟ್ರಲ್ಲ ಅವರುಗಳನ್ನು, ಈ ಕಾರಣಕ್ಕೋಸ್ಕರ. ದುರಂತದ ಸಂಗತಿ ಅಂತಂದರೆ ಇವತ್ತಿಗೂ ಕೂಡ ರಲೀವ್ ಗಲೀವ್ ಯಾ ಸಲೀವ್ ಅಂತ ಹೇಳಿ ಕಾಶ್ಮೀರಿ ಪಂಡಿತರನ್ನು ಕಾಶ್ಮೀರದ ನೆಲದಿಂದ ಓಡಿಸಿದ ಜನರನ್ನು ಸಮರ್ಥಿಸಿಕೊಳ್ಳುವಂಥವರು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ಅಂತವರು ಕೂಡ ಒಬ್ಬರು.